ಧಾರವಾಡದಲ್ಲಿ ಈಗ ಬಿಜೆಪಿ ಅಭ್ಯರ್ಥಿ ಪ್ರದೀಪ್ ಶೆಟ್ಟರ್ ಮುನ್ನಡೆ ಇದಲ್ವಾ ಕುಟುಂಬ ರಾಜಕೀಯ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ನ ಸಲೀಂ ಅಹಮದ್ ಇದ್ದಾರೆ ಈಗ ಧಾರವಾಡದಲ್ಲಿ ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಳ್ಳುತ್ತಾ ಇದೆ ಪ್ರದೀಪ್ ಶೆಟ್ಟರ್ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಸಹೋದರ ಸಲೀಂ ಅಹಮದ್ ಕಾಂಗ್ರೆಸ್ನ ಅಭ್ಯರ್ಥಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೂಡ ಅಖಾಡದಲ್ಲಿದ್ದಾರೆ ಈಗ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ ಮೊದಲನೇ ಸ್ಥಾನದಲ್ಲಿ ಬಿಜೆಪಿ ಅಲ್ಲಿದೆ ಮತ್ತೆ 5 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮುನ್ನಡೆ ಸಿಗ್ತಾ ಇದೆ ಈ 25 ಕ್ಷೇತ್ರಗಳಲ್ಲಿ ಕೋಲಾರ ಚಿತ್ರದುರ್ಗ ಧಾರವಾಡದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕೈಕೊಳ್ಳುತ್ತಾ ಇದೆ ಚಿಕ್ಕಮಗಳೂರು ಬೆಂಗಳೂರು ನಗರದಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಕೈಕೊಳ್ಳುತ್ತಾ ಇದೆ ಮತ್ತೆ 5 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮುನ್ನಡೆ ಸೋ ಒಟ್ಟು 7 ಕ್ಷೇತ್ರಗಳದ್ದು ಲೆಕ್ಕಾಚಾರಗಳು ಕೋಲಾರ ಚಿತ್ರದುರ್ಗ ಧಾರವಾಡದಲ್ಲಿ ಬಿಜೆಪಿ ಮುನ್ನಡೆ ಚಿಕ್ಕಮಗಳೂರು ಬೆಂಗಳೂರು ನಗರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕೈಕೊಳ್ಳುತ್ತಾ ಇರೋದು ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಗೆಲುವನ್ನ ಸಾಧಿಸಿದೆ ಅದು ಮಡಿಕೇರಿ ಕೊಡಗಿನಲ್ಲಿ ಕೋಲಾರ ಚಿತ್ರದುರ್ಗ ಧಾರವಾಡ ಚಿಕ್ಕಮಗಳೂರು ಬೆಂಗಳೂರು ಈ ಭಾಗದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕೈಕೊಂಡಿದೆ ಮತ್ತೆ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕೈಕೊಂಡಿದೆ ಒಂದು ಗೆಲುವನ್ನ ಸಾಧಿಸಿದೆ ಈಗಾಗಲೇ ಕೊಡಗಿನಲ್ಲಿ ಕಾಂಗ್ರೆಸ್ ಈಗ ಒಂದು ಮಾತ್ರ ಇದೆ ಸದ್ಯಕ್ಕೆ ಜೆಡಿಎಸ್ ಒಂದು ಮಾತ್ರ ಸದ್ಯಕ್ಕಿದೆ ಸೋ ಈಗ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಜೆಡಿಎಸ್ ಅದು ಹಾಸನದಲ್ಲಿ ಅಂತ ಕಾಣಿಸುತ್ತೆ ಇದು ಹಾಸನದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಸೂರಜ್ ರೇವಣ್ಣ ಅವರು 1400 ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ ಬಹಳ ದೊಡ್ಡ ಅಂತರ ಅದು 1400 ಮತಗಳ ಅಂತರ ಅಂದ್ರೆ ಸಣ್ಣ ಪುಟ್ಟದ್ದಲ್ಲ ಬಹಳ ದೊಡ್ಡ ಅಂತರ ಅದು ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಕಾರಣ ಅಲ್ಲಿರುವಂತ ಮತಗಳೇ 2000 3000 4000 ಗಳಿರುತ್ತೆ ಅದರಲ್ಲಿ ವೋಟಿಂಗ್ ಎಷ್ಟು ಆಗುತ್ತೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಭಾಗದಲ್ಲಿ ಇದೆ 5-6000 ಮತಗಳು ಅದರಲ್ಲಿ ವೋಟಿಂಗ್ ಆಗಿದ್ದು ಎಷ್ಟು ಇರುತ್ತೆ 4-5000 ಇರುತ್ತೆ ಮೂರು ಪಕ್ಷಗಳು ತಗೊಳ್ಳುವಂತ ಅಂತರಗಳನ್ನು ತಗೊಂಡ ನಂತರ ಅದರಲ್ಲಿ ಅಂತರವೂ ಕೂಡ 1400